ಯೂಟ್ಯೂಬ್ ಚಾನಲ್ ರೇಖಾ ಯೂಟ್ಯೂಬ್ ಚಾನಲ್ ನಾನಿವತ್ತು 2022 ಇಯರ್ನ ಲಾಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ದಟ್ ಮೀನ್ಸ್ December 31st ಈ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಅವತ್ತು ನಾನು ಆಫೀಸ್ಗೆ ಹೋಗಿದ್ದೆ, ಸೊ ಬಿಕಾಸ್ ನಮ್ಮ ವರ್ಕ್ ಇತ್ತು. ಆ್ಯಂಡ್ ಅದಕ್ಕೂ ಮುಂಚೆ ನಂದು ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಆಫೀಸ್ ವರ್ಕ್ ಮುಗಿಸ್ಕೊಂಡು ನನ್ನ ಕೊಲೀಗ್ ಜೊತೆ ಇವಾಗ ನಾನು ಔಟಿಂಗ್ ಬಂದಿದ್ದೀನಿ. ಸೊ ಜಸ್ಟ್ ಆಲ್ರೆಡಿ ಲಂಚ್ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ಹಾಗೆ ಕೆಫೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಕೆಫೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ನಿಮಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಜಯನಗರ ಹತ್ರ ಇರೋದು. ಆ್ಯಂಡ್ ನಾವೊಂದಷ್ಟು ಫುಡ್ ಆರ್ಡರ್ ಮಾಡಿದ್ವಿ. ಸೊ ಹಾಗೆ ನನ್ನ ಕೊಲೀಗ್ಸ್ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡಿದ್ವಿ. ಸೊ ಇವಾಗ ಇದಿಷ್ಟು ಏನಂತಂದರೆ, ಲೈಕ್ ನಾನು ನಿಮಗೆ ಹೇಳಿದೆ ಅಲ್ವಾ, ಸೊ 31st December ಇದಿಷ್ಟು ನಡೀತಾ ಇರೋದು. ಆ್ಯಂಡ್ ನಾವೇನೇನು ಫುಡ್ ಆರ್ಡರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಿಮಗೊಂದು ಸ್ಮಾಲ್ ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ವೀಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಹೇಳ್ತಾ ಇದ್ದೀನಿ, ಇನ್ನೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಮರಿಬೇಡಿ, ಮರೀದಲ್ಲೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾನು ನನ್ನ ಕಸಿನ್ಸ್ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಸೊ ಬಿಕಾಸ್ ಆಲ್ರೆಡಿ ಎಲ್ಲರೂ ಬಂದಿದ್ದರು, ಸೊ ನಾನು ಕೂಡ ಹೋಗಿ ಅಲ್ಲಿ ಜಾಯ್ನ್ ಆದೆ. ಆ್ಯಂಡ್ ಜಾಯ್ನ್ ಆಗೆಲ್ಲ ರೆಡಿ ಆದ್ವಿ. ಸೊ ಅದಾದಮೇಲೆ ಏನಾಯಿತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಓಕೆ, ಇವಾಗ ನಾವೆಲ್ಲ ನ್ಯೂ ಇಯರ್ ಪಾರ್ಟಿಗೆ ರೆಡಿ ಆಗಿದ್ದೀವಿ. ಸುಪ್ರಿಯಾ, ವೀಣಾ, ಕಿರಣ್, ಸೊ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಿರಣ್ ಬರ್ತೀಯಲ್ಲ ಕಿರಣ್, ನೀನು ನನ್ನ ಬ್ಲಾಗಿಗೆ ನೀನು ಬರಲ್ವಾ? ಕಿರಣ್ ಸಬ್ಸ್ಕ್ರೈಬ್ ಮಾಡಿದ್ದಾನೆ? ಸಬ್ಸ್ಕ್ರೈಬ್ ಆಗು. ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕಿರಣ್, ನನ್ನ ವಿಡಿಯೋಸಿಗೆ ಸಬ್ಸ್ಕ್ರೈಬ್ ಆಗು ಆಯ್ತಾ? ಕಿರಣ್ ಬಂದು ನನ್ನ ಕಸಿನ್ ಫ್ರೆಂಡು, ಸೊ ಅದಕ್ಕೆ ನಾನು ಹೇಳ್ತಿದ್ದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಆ್ಯಂಡ್ ಇವಾಗ ನಾವು ಕ್ಯಾಬ್ ಬುಕ್ ಮಾಡಿದ್ವಿ, ಸೊ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ವಿ. ಅವತ್ತಂತೂ ಎಷ್ಟು ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅಂತಂದರೆ, ಲೈಕ್ ನಾವು ಕ್ಯಾಬ್ ಬುಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಮೇಲ್ ಆಯಿತು, ಓಕೆನಾ, ಅವ್ರು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಲೈಕ್ ಕ್ಯಾಬು ಕ್ಯಾನ್ಸಲ್ ಆಗೋಗಿದೆ ನಮ್ಮದು ಆರ್ಡರು. ಸೊ ಅವರು ಬೇರೆ ಕಡೆ ಪಿಕಪ್ ಮಾಡಿಕೊಂಡು ಬೇರೆ ಕಸ್ಟಮರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ನಾವು ಕರ್ಕೊಂಡು ಹೋಗ್ತಿದ್ದೀವಲ್ಲ ಅಂತ, ಬಟ್ ನಮಗೆ ಲೈಕ್ ನಮಗೆ ಕ್ಯಾಬೇ ಬಂದಿಲ್ಲ. ಸೊ ನಾವಲ್ಲೊಂದು 40 minutes ವೇಟ್ ಮಾಡಿದ್ವಿ ಕ್ಯಾಬಿಗೋಸ್ಕರ. ಸೊ ಅದಾದಮೇಲೆ ಕ್ಯಾಬ್ ಫೈನಲಿ ಬುಕ್ ಮಾಡಿ ಹೊರಟ್ವಿ. ಆ್ಯಂಡ್ ಫುಲ್ ಟ್ರಾಫಿಕ್ಕು. ಸೊ ಹೇಗೋ ರೀಚ್ ಆದ್ವಿ. ಆ್ಯಂಡ್ ರೀಚ್ ಆದಾಗ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ, ನೀವು ನೋಡ್ತಾ ಇರ್ಬೋದು ಲೈಕ್ ಫುಲ್ ಇನ್ನೂ ಖಾಲಿ ಖಾಲಿ ಹಾಗೆ ಇದೆ. ಆ್ಯಂಡ್ ಅದಾದಮೇಲೆ ಫುಡ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ ನಾವು. ಸೊ ಫುಡ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಏನೇನು ಫುಡ್ ಆರ್ಡರ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ನೆಕ್ಸ್ಟ್ ನಾನು ನಿಮಗೆ ಹಾಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಸಾರಿ ಫಾರ್ ದ ಲೇಟ್ ವಿಶಸ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಈ ನ್ಯೂ ಇಯರ್ ಲೈಕ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೇನು ಇವಾಗ ನ್ಯೂ ಇಯರ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವು ಹೋಗಿದ್ದ ರೆಸ್ಟೋರೆಂಟ್ ಬಂದು ಆಲ್ಟಿಟ್ಯೂಡ್ ಕಿಚನ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು. ಸೊ ಅದು ಬಂದು ಬಸವೇಶ್ವರ ನಗರಲ್ಲಿರೋದು. ಆ್ಯಂಡ್ ಅವತ್ತು ಬಂದು ಲೈಕ್ ನಾವು ಕನ್ನಡ ಡಿ ಜೆ ಇದ್ದಿದ್ದು ಅವತ್ತು. ಸೊ ನಾವು ಕನ್ನಡ ಡಿ ಜೆಗೆ ಹೋಗಿದ್ವಿ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿಯಾಯಿತು. ಸೊ ನ್ಯೂ ಇಯರ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಈ ವರ್ಷ ಅಂತ ಹೇಳ್ಬಿಟ್ಟು ಲೈಕ್ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. Thank you.
ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ಇದು ಬಂದು ಲೈಕ್ ಅವತ್ತು ನಾವು ತೊಗೊಂಡಿರೋಂತಹ ಫೋಟೋಸ್ ನಿಮಗೋಸ್ಕರ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್, ಕಸಿನ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಹೀಗೆ ಶೇರ್ ಮಾಡ್ತಾಯಿರಿ. ಸೊ ಇದಿಷ್ಟು ಬಂದು ಅವತ್ತಿನ ನ್ಯೂ ಇಯರ್ ದಿವಸ ನಡೆದಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ಲೈಕ್ ನಾವೆಲ್ಲರೂ ಬೇಗ ಎದ್ದು ರೆಡಿಯಾಗಿ ಸೊ ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಇದ್ರು ನನ್ನ ಕಸಿನ್ಸು. ಸೊ ಹಾಗಾಗಿ ನಾವು ಮಂತ್ರಿ ಮಾಲ್ಗೆ ಹೋದ್ವಿ. ಆ್ಯಂಡ್ ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ತಿನ್ಬೇಕಲ್ವಾ, ಸೊ ಅಷ್ಟೊಂದು ಫುಲ್ ಡ್ಯಾನ್ಸ್ ಎಲ್ಲ ಮಾಡಿದ್ಮೇಲೆ ಆಬ್ವಿಯಸ್ಲಿ ಲೈಕ್ ಫುಲ್ ಎಲ್ಲ ಸಾಕಾಗಿತ್ತು. ಆ್ಯಂಡ್ ಮೋರ್ ಓವರ್ ಊಟ ಮಾಡಿದ್ದೆಲ್ಲ ಅಲ್ಲೇ ಕರ್ಗೋ ಹೋಗಿತ್ತು. ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಮಂತ್ರಿ ಮಾಲ್ ಆಪೋಸಿಟ್ ಲೈಕ್ ನಾವೊಂದು ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ದಟ್ ರೆಸ್ಟೋರೆಂಟ್ ನಂಗೆ ನಿಜ ಮರ್ತೋಗಿದೆ ನೀಮು, ಬಟ್ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಂಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಮಗೊಂದು ನಾರ್ಮಲ್ ಲೈಕ್ ನಮ್ಮ ಸೈಡ್ದೊಂದು ಮಾರ್ನಿಂಗ್ ತಿಂಡಿ ಬೇಕಿತ್ತು. ಸೊ ಹಾಗಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಮಂತ್ರಿ ಮಾಲ್ಗೆ ಹೋದ್ವಿ. ಸೊ ಮಂತ್ರಿ ಮಾಲ್ಗೆ ಹೋದ್ಮೇಲೆ ಆಬ್ವಿಯಸ್ಲಿ ಹುಡುಗಿರ್ ಶಾಪಿಂಗ್ ಅಂದರೆ ಕೇಳಲೇಬೇಕಲ್ಲ. ಸೊ ನಮ್ಮ ಹುಡುಗಿರಂತೂ ಶಾಪಿಂಗಲ್ಲಿ ಫುಲ್ ಬ್ಯುಸಿಯಾಗಿ ಹೋಗಿದ್ರು. ನಾನಂತೂ ಏನಂದರೆ ಏನು ಶಾಪ್ ಮಾಡಿಲ್ಲ. ಸೊ ಲೈಕ್ ಶಾಪಿಂಗ್ ಮಾಡೋದೆಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಆ್ಯಕ್ಚುಲಿ ನಾನು ಒಂದು ಶಾಪಿಂಗ್ ಮಾಡಬೇಕಂತ ನೋಡಿದೆ. ಒಂದು ಲೈಕ್ ನನಗೊಂದು ಪ್ಯಾಂಟ್ ಬೇಕಿತ್ತು. ಸೊ ಅದು ಸಿಕ್ತು, ಬಟ್ ಸೈಜ್ ಸಿಕ್ಕಲಿಲ್ಲ. ಹಾಗಾಗಿ ಸೊ ಎನಿವೇ ನ್ಯೂ ಇಯರ್ ದಿವಸ ಶಾಪಿಂಗ್ ಮಾಡೋದು ಬೇಡ, ಯಾಕೆಂದರೆ ಯಾವಾಗಲೂ ಇನ್ನು ಡೈಲಿ ಶಾಪಿಂಗ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡು ಸೊ ನಾವು ನ್ಯೂ ಇಯರಲ್ಲಿ ಶಾಪಿಂಗ್ ಮಾಡಿಲ್ಲ. ಬಟ್ ನಮ್ಮ ಹುಡುಗಿರಂತೂ ಫುಲ್ ಬ್ಯುಸಿ ಶಾಪಿಂಗಲ್ಲಿ. ಆ್ಯಂಡ್ ತುಂಬ ಶಾಪ್ಗೆ ಹೋದರು. ಸೊ ಅದರಲ್ಲಿ ಒಂದಷ್ಟು ಶಾಪ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನ್ಯೂ ಇಯರ್ ದಿವಸ ಲೈಕ್ ಮಂತ್ರಿ ಮೊದಲು ಏನೋ ಒಂದು ಇವೆಂಟ್ ನಡೀತಿತ್ತು. ಸೊ ಓಪನ್ ಡಿ ಜೆ ಎಲ್ಲ ಇತ್ತು. ಆ್ಯಂಡ್ ಫುಲ್ ಎಲ್ಲ ಕನ್ನಡ ಸಾಂಗ್ಸ್ ಡಿ ಜೆ ನಡೀತಾ ಇತ್ತು. ಸೊ ಅದು ಕೂಡ ತುಂಬ ಮಜವಾಗಿತ್ತು. ಆ್ಯಂಡ್ ಅದೊಂದು ಸ್ಮಾಲ್ ಬೆಟ್ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಬಂತ. ತುಂಬ ಪ್ರೋಗ್ರಾಮ್ಸ್ ನಡೀತಿತ್ತು. ನಾನು ಜಸ್ಟ್ ಹಾಗೆ ಒಂದು ಸ್ಮಾಲ್ ಬೈಟ್ ನಿಮಗೋಸ್ಕರ ವೀಡಿಯೋ ಮಾಡ್ಕೊಂಡು ಬಂದೆ. ಆ್ಯಂಡ್ ನನ್ನ ಕಸಿನ್ ಆ್ಯಂಡ್ ನನ್ನ ಫ್ರೆಂಡ್ ಕಸಿನ್ ಫ್ರೆಂಡ್ ಕೂಡ ಎಲ್ಲ ಹೋಗ್ತಿದ್ದಾರೆ. ಸೊ ಬಾಯ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಬಾಯ್ ಹೇಳಿ ನೆಕ್ಸ್ಟ್ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಏನೇನು ಮಾಡಿದೆ ಅಂತ ನಿಮಗೆ ತೋರಿಸ್ತಿದ್ದೀನಿ, ನೋಡ್ಕೊಬನ್ನಿ. ಸೊ ಇವತ್ತು ಬಂದು ವೈಕುಂಠ ಏಕಾದಶಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 12 ಹಂಗಾಗಿದೆ. ಸೊ ಇವಾಗ ನಾವು ಊಟ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಟೈಮ್ ಆಲ್ರೆಡಿ ಆಗೋಗಿದೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ನನ್ನ ದೇವಸ್ಥಾನಕ್ಕೆ ಹೋದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು ನನಗಂತೂ. ಲೈಕ್ ಎಷ್ಟೋ ದಿವಸ ಆದಮೇಲೆ, ಆಲ್ಮೋಸ್ಟ್ ತುಂಬ ದಿವಸಗಳಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಆ್ಯಂಡ್ ಅದು ಬೈಟ್ಸ್ ಎಲ್ಲ ನಾನು ನಿಮಗೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅದೆಲ್ಲ ಸ್ಮಾಲ್ ಬೈಟ್ಸ್ ನಾನು ನಿಮಗೆ ಪ್ಲೇ ಮಾಡ್ತೀನಿ. ಸೊ ನೋಡಿ ಆ್ಯಂಡ್ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದು ಆ್ಯಂಡ್ ನಾನು ಏನೇನು ಮಾಡಿದೆ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಲೈಕ್ ದೇವರಿಗೆ ಹೂವು ಆ್ಯಂಡ್ ಗಂಧದ ಕಡ್ಡಿ, ಬಾಳೆಹಣ್ಣು, ಕಾಯಿ ಈ ಥರದ್ದೆಲ್ಲ ತೊಗೊಂಡು ಹೋಗಬೇಕಲ್ವಾ. ಸೊ ಅದೆಲ್ಲ ತೊಗೊಳ್ತಾ ಇದ್ವಿ. ಆ್ಯಂಡ್ ಅವತ್ತಂತೂ ಫುಲ್ ರಶ್ ಆಗಿತ್ತು, ಬಿಕಾಸ್ ಅದು ವೈಕುಂಠ ಏಕಾದಶಿ ಅಲ್ವಾ. ಸೊ ಅವತ್ತು ದೇವರಿಗೆ ಲೈಕ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗೇ ಹೋಗ್ತಾರೆ. ಹಾಗಾಗಿ ನಾವು ಕೂಡ ಹೋಗಿದ್ವಿ, ಶ್ರೀನಿವಾಸ ದೇವ್ರಿಗೆ ಹೋಗ್ತೀವಿ. ಆ್ಯಂಡ್ ಹೆಂಗೆ ಅಂತಂದರೆ ಲೈಕ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಸೊ ವೈಕುಂಠ ಏಕಾದಶಿ ದಿವಸ ದೇವ್ರನ್ನ ನೋಡೋದಕ್ಕೆ 7 ಬಾಕ್ಲು ದಾಟಿ ಹೋಗಬೇಕಂತೆ. ಸೊ ನಾವು 7 ಬಾಕ್ಲು ದಾಟಿ ಹೋದರೆ ಅಲ್ಲಿ ಶ್ರೀನಿವಾಸ ದೇವ್ರು ಇರ್ತಾನೆ ಅಂತ ಹೇಳಿಬಿಟ್ಟು ಅದೊಂದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ಲೈಕ್ ಹೆಂಗೆ ಅಂತಂದರೆ 7 ಡೋರ್ಸ್ ಕೂಡ ಮಾಡಿದರು. ಸೊ 7 ಬಾಕ್ಲು ಮಾಡಿದರು. ಸೊ ನಾವು 7 ಬಾಕ್ಲು ದಾಟ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಿಮಗೆ ತೋರಿಸ್ತೀನಿ ನೋಡಿ.
ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರಿಲೇಬೇಡಿ. ಆ್ಯಂಡ್ ಆಲ್ಸೋ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ನನ್ನ ಚಾನಲ್ಗೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದಿ ಬೆಲ್ ಐಕನ್. ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ. ಸೀ ಯು ಸೂನ್, ಟೇಕ್ ಕೇರ್, ಬಾಯ್.